ಇನ್ನು ರಾಜ್ಯಪಾಲರ ವಿರುದ್ಧ ಸಮರ ಸಾರಿರುವ ಬಿಜೆಪಿ ಗೋ ಬ್ಯಾಕ್ ಗವರ್ನರ್ ತೀವ್ರಗೊಳಿಸಲು ಮುಂದಾಗಿದೆ. ನಾಳೆಯಿಂದ ಎರಡು ಹಂತಗಳಲ್ಲಿ ರಾಜ್ಯವ್ಯಾಪಿ ಜನಾಂದೋಲನ ನಡೆಯಲಿದೆ. ಸಿಎಂ ಯಡಿಯೂರಪ್ಪ ಮತ್ತು ಈಶ್ವರಪ್ಪ ಪ್ರತ್ಯೇಕ ತಂಡಗಳಲ್ಲಿ ರಾಜ್ಯಾದ್ಯಂತ ಪ್ರತಿಭಟನೆ ನಡೆಸಲಿದ್ದಾರೆ. ತನ್ನ ನಿರ್ಧಾರ ಪ್ರಕಟಿಸಲು ಹಾಗೂ ರಾಜ್ಯಪಾಲನ ವಾಪಸ್ ಕರೆಸಿಕೊಳ್ಳಲು ಕೇಂದ್ರ ಸರ್ಕಾರಕ್ಕೆ ಮೇ 25ರವರೆಗೆ ಡೆಡ್ ಲೈನ್ ನೀಡಿದೆ. ಬೆಂಗಳೂರಿನಲ್ಲಿ ಇಂದು ನಡೆದ ಬಿಜೆಪಿ ರಾಜ್ಯ ಪದಾಧಿಕಾರಿಗಳ ಸಭೆಯಲ್ಲಿ ಈ ಕುರಿತು ನಿರ್ಧಾರವನ್ನು ಕೈಗೊಳ್ಳಲಾಯಿತು. ನಾಳೆ ಸಿಎಂ ನೇತೃತ್ವದಲ್ಲಿ ರಾಯಚೂರಿನಲ್ಲಿ ಪ್ರತಿಭಟನೆ ನಡೆಯಲಿದೆ. ಅಲ್ಲದೆ 22ಕ್ಕೆ ಮಂಗಳೂರು, 23ಕ್ಕೆ ತುಮಕೂರು, 24ಕ್ಕೆ ಕೋಲಾರ ಹಾಗೂ ಮೇ 25ಕ್ಕೆ ಬಾಗಲಕೋಟೆಯಲ್ಲಿ ಪ್ರತಿಭಟನೆ ನಡೆಯಲಿದೆ. ಇನ್ನು ಈಶ್ವರಪ್ಪ ನೇತೃತ್ವದಲ್ಲಿ ನಾಳೆ ಮೈಸೂರು, ಮೇ 22ಕ್ಕೆ ಚಿತ್ರದುರ್ಗ, ಬಳ್ಳಾರಿ, ಮೇ 23ಕ್ಕೆ ಕೊಪ್ಪಳ, 24ಕ್ಕೆ ಗುಲ್ಬರ್ಗಾ ಹಾಗೂ ಮೇ 25ಕ್ಕೆ ಬೀದರ್ನಲ್ಲಿ ಪ್ರತಿಭಟನೆ ನಡೆಯಲಿದೆ. ಸಭೆ ಬಳಿಕ ಈ ವಿವರ ನೀಡಿದ ಪಕ್ಷಾಧ್ಯಕ್ಷ ಈಶ್ವರಪ್ಪ, ವಾಮ ಮಾರ್ಗದ ಮೂಲಕ ಸರ್ಕಾರ ಬೀಳಿಸಲು ವಿಪಕ್ಷಗಳ ಹುನ್ನಾರ ನಡೆಸ್ತಾ ಇವೆ ಅಂತ ವಾಗ್ದಾಳಿ ನಡೆಸಿದರು. ಕರ್ನಾಟಕ ರಾಜ್ಯದಲ್ಲಿ ಎರಡು ತಂಡಗಳಲ್ಲಿ ನಮ್ಮ ಪ್ರವಾಸ ನಾಳೆಯಿಂದ ಆರಂಭ ಆಗುತ್ತೆ. ಒಂದು ತಂಡದ ನೇತೃತ್ವವನ್ನು ಮಾನ್ಯ ಮುಖ್ಯಮಂತ್ರಿಗಳಾದ ಯಡಿಯೂರಪ್ಪ ವಹಿಸ್ತಾ ಇದ್ದಾರೆ. ಇನ್ನೊಂದು ತಂಡ ನನ್ನ ನೇತೃತ್ವದಲ್ಲಿ ಕೆಲವು ಜಿಲ್ಲೆಗಳಿಗೆ ಹೋಗುತ್ತೆ. ಈ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಜನ ಆಂದೋಲನ ಕಾರ್ಯಕ್ರಮವನ್ನು ಈ ರಾಜ್ಯಪಾಲ ತೊಲಗಿಸಿ ಕರ್ನಾಟಕ ರಾಜ್ಯವನ್ನು ಉಳಿಸಿ ಈ ಒಂದು ಘೋಷಣೆಯಲ್ಲಿ ರಾಜ್ಯಕ್ಕೆ ನಾವು ಪ್ರವಾಸ ಮಾಡ್ತಾ ಇದ್ದೇವೆ. ಬನ್ನಿ, ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ. ನಮ್ಮ ಪ್ರತಿನಿಧಿ ವೀರೇಂದ್ರ ಪೂಜ ನೇರ ಸಂಪರ್ಕದಲ್ಲಿದ್ದಾರೆ. ವೀರೇಂದ್ರ, ಈಗಾಗಲೇ ಬಿಜೆಪಿ ನಾಯಕರು ಸಾಕಷ್ಟು ಸಲ ಪ್ರತಿಭಟನೆಯನ್ನ ಮಾಡ್ಕೊಂಡಿದ್ರು, ದೆಹಲಿಗೆ ನಿಯೋಗ ಕೂಡ ಹೋಗಿತ್ತು, ಗೋ ಬ್ಯಾಕ್ ಗವರ್ನರ್ ಅನ್ನ ಇವತ್ತು ತೀವ್ರಗೊಳಿಸಿದ್ದಾರೆ. ಇವತ್ತು ಯಾವ ತರ ಪ್ರತಿಭಟನೆ ಏನೇ ಬಿಜೆಪಿ ನಾಯಕರು ಮುಂದಾಗಿದ್ದಾರೆ? ವಿಜಯ, ಇವತ್ತು ಬಿಜೆಪಿಯ ಪ್ರಧಾನ ಕಚೇರಿಯಲ್ಲಿ ಬಿಜೆಪಿ ಪದಾಧಿಕಾರಿಗಳ ಸಭೆ ನಡೆಯಿತು. ಅದರಲ್ಲಿ ಪ್ರಮುಖವಾಗಿ ಎರಡು ತೀರ್ಮಾನವನ್ನು ಕೈಗೊಂಡಿದ್ದಾರೆ. ಮೊದಲನೇದಾಗಿ, ಈಗಾಗಲೇ ರಾಜ್ಯಪಾಲರು ಕಳಿಸಿರುವಂತಹ ಒಂದು ಶಿಫಾರಸು ಏನಿದೆ, ಅದಕ್ಕೆ ಈ ತಿಂಗಳ 25ನೇ ತಾರೀಕಿನ ಒಳಗೆ ಕೇಂದ್ರ ಸರ್ಕಾರ ಒಂದು ಸೂಕ್ತ ನಿರ್ಧಾರವನ್ನು ಪ್ರಕಟಿಸಬೇಕು ಅನ್ನುವಂಥದ್ದು. ಹಾಗೆ ಆ 25ನೇ ತಾರೀಕಿನವರೆಗೆ ನಾವು ಕೈಕೊಟ್ಟುಕೊಂಡು ಕೂತ್ಕೊಳ್ಳೋದಿಲ್ಲ. ಈಗಾಗಲೇ ನಾವು ಏನು ಹೋರಾಟವನ್ನು ಆರಂಭಿಸಿದ್ವಿ, ಅದು ರಾಜ್ಯಪಾಲರನ್ನ ಹಿಂದಕ್ಕೆ ಕರೆಸಿಕೊಳ್ಳುವ ಬಗ್ಗೆ ಹಾಗೂ ಕೇಂದ್ರ ಸರ್ಕಾರ ಈ ಶಿಫಾರಸನ್ನ ತಿರಸ್ಕರಿಸಬೇಕು ಅನ್ನೋ ಬಗ್ಗೆ, ಆ ಹೋರಾಟವನ್ನು ನಾಳೆಯಿಂದ ಕೂಡ ಅದನ್ನು ಮುಂದುವರೆಸುವ ಬಗ್ಗೆ, ರಾಜ್ಯಾದ್ಯಂತ ಅದನ್ನು ವಿಸ್ತರಿಸುವ ಬಗ್ಗೆ ಕೂಡ ಇವತ್ತಿನ ಪದಾಧಿಕಾರಿಗಳ ಸಭೆಯಲ್ಲಿ ಒಂದು ರೂಪುರೇಷೆಯನ್ನು ಸಿದ್ಧಪಡಿಸಲಾಗಿದೆ. ಕಾರ್ಯಕ್ರಮಗಳ ಪಟ್ಟಿಯನ್ನು ಕೂಡ ಈಗಾಗಲೇ ಸಿದ್ಧಪಡಿಸಿದ್ದಾರೆ. ಎರಡು ತಂಡಗಳು, ಒಂದು ಮುಖ್ಯಮಂತ್ರಿಗಳ ತಂಡ, ಇನ್ನೊಂದು ಬಿಜೆಪಿ ರಾಜ್ಯಾಧ್ಯಕ್ಷ ಈಶ್ವರಪ್ಪನವರ ತಂಡ. ಈ ಎರಡು ತಂಡಗಳು ರಾಜ್ಯವ್ಯಾಪಿ ಸಂಚರಿಸುತ್ತೆ. ಕಾರ್ಯಕ್ರಮಗಳ ಪಟ್ಟಿಯನ್ನು ನೋಡಿದ್ರೆ 21ನೇ ತಾರೀಕು ನಾಳೆಯಿಂದಲೇ ಈ ಒಂದು ಕಾರ್ಯಕ್ರಮ ಆರಂಭ ಆಗ್ತಾ ಇದೆ. ಜನಾಂದೋಲನ ಹಾಗೂ ಪ್ರತಿ ಜಿಲ್ಲೆಯಲ್ಲೂ ಕೂಡ ಮೆರವಣಿಗೆ, ಕಾರ್ಯಕರ್ತರ ಮೆರವಣಿಗೆಯನ್ನು ಕೂಡ ಮಾಡಲಿಕ್ಕೆ ಇವರು ನಿರ್ಧರಿಸಿದ್ದಾರೆ. ನಾಳೆ 21ನೇ ತಾರೀಕು ಮುಖ್ಯಮಂತ್ರಿಗಳ ನೇತೃತ್ವದ ತಂಡ ರಾಯಚೂರಿನಲ್ಲಿ ಮಧ್ಯಾಹ್ನ 2 ಗಂಟೆಗೆ ಜನಾಂದೋಲನ ನಡೆಸಿದ್ರೆ, ಬಿಜೆಪಿ ರಾಜ್ಯಾಧ್ಯಕ್ಷ ಈಶ್ವರಪ್ಪನವರ ತಂಡ ನಾಳೆ ಮೈಸೂರಿನಲ್ಲಿ ಬೆಳಗ್ಗೆ 11 ಗಂಟೆಗೆ ಜನಾಂದೋಲನ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತೆ. ಹಾಗೆ 22ನೇ ತಾರೀಕು ಮುಖ್ಯಮಂತ್ರಿಗಳ ನೇತೃತ್ವದ ತಂಡ ಮಂಗಳೂರಿನಲ್ಲಿ ಬೆಳಗ್ಗೆ 12 ಗಂಟೆಗೆ ಜನಾಂದೋಲನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರೆ, 22ನೇ ತಾರೀಕು ಈಶ್ವರಪ್ಪನವರ ತಂಡ ಎರಡು ಕಡೆ ಜನಾಂದೋಲನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಒಂದು ಚಿತ್ರದುರ್ಗದಲ್ಲಿ, ಅದು ಬೆಳಗ್ಗೆ 11 ಗಂಟೆಗೆ, ನಂತರ ಬಳ್ಳಾರಿಯಲ್ಲಿ ಮಧ್ಯಾಹ್ನ 4 ಗಂಟೆಗೆ, ಆನಂತರ 23ನೇ ತಾರೀಕು ಮುಖ್ಯಮಂತ್ರಿಗಳ ನೇತೃತ್ವ ತಂಡ ತುಮಕೂರಿನಲ್ಲಿ ಹಾಗೂ ಈಶ್ವರಪ್ಪನವರ ತಂಡ ಕೊಪ್ಪಳದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಹಾಗೆ 24ನೇ ತಾರೀಕು ಮುಖ್ಯಮಂತ್ರಿಗಳ ತಂಡ ಕೋಲಾರದಲ್ಲಿ ಹಾಗೂ ಈಶ್ವರಪ್ಪನವರ ತಂಡ ಗುಲ್ಬರ್ಗದಲ್ಲಿ. ಕಡೆಯದಾಗಿ 25ನೇ ತಾರೀಕು ಮುಖ್ಯಮಂತ್ರಿಗಳ ನೇತೃತ್ವ ತಂಡ ಬಾಗಲಕೋಟೆಯಲ್ಲಿ ಹಾಗೂ ಈಶ್ವರಪ್ಪನವರ ತಂಡ ಬೀದರ್ನಲ್ಲಿ. ಈ 5 ದಿನಗಳು ಕೂಡ ನಿರಂತರವಾಗಿ ರಾಜ್ಯವ್ಯಾಪಿ ಹೋರಾಟವನ್ನು ಮಾಡೋದು. ಒಂದು ವೇಳೆ 25ನೇ ತಾರೀಕಿನ ವರೆಗೂ ಕೂಡ ಯಾವುದೇ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಲಿಲ್ಲ ಅಂದ್ರೆ, ಆನಂತರವೂ ಕೂಡ ಹೋರಾಟವನ್ನು ಮುಂದುವರಿಸಲಿಕ್ಕೆ ಕೂಡ ಇವತ್ತಿನ ಪದಾಧಿಕಾರಿಗಳ ಸಭೆಯಲ್ಲಿ ನಿರ್ಧರಿಸಲಾಗಿದೆ. ವಿಜಯ, ವೀರೇಂದ್ರ, ಈಗಾಗಲೇ ಎರಡು ಬಾರಿ ಗಡುವು ನೀಡಿದ್ರು, ರಾಜಭವನದಿಂದ ಏನು ಉತ್ತರ ಸಿಕ್ಕಿರಲಿಲ್ಲ. ಹಾಗಾದ್ರೆ ಈ ಬಾರಿ 25ಕ್ಕೆ ಡೆಡ್ ಲೈನ್ ಕೊಟ್ಟಿದೆ ಕೇಂದ್ರ ಸರ್ಕಾರಕ್ಕೆ ಬಿಜೆಪಿ. ಹಾಗಾದ್ರೆ ಈ ಡೆಡ್ ಲೈನ್ ಒಳಗೆ ಕೇಂದ್ರ ಸರ್ಕಾರದಿಂದ ಬಿಜೆಪಿಗೆ ಉತ್ತರ ಸಿಗೋ ನಿರೀಕ್ಷೆ ಇದೆಯಾ ಬಿಜೆಪಿಗೆ, ಏನಾಗಬಹುದು ಮುಂದೆ ಅಂತ? ಸಹಜವಾಗಿ ಅಂತದೊಂದು ನಿರೀಕ್ಷೆಯನ್ನ ಇಟ್ಕೊಂಡಿದ್ದಾರೆ ರಾಜ್ಯ ನಾಯಕರು ಎಲ್ಲರೂ ಕೂಡ. 25ನೇ ತಾರೀಕಿನ ವರೆಗೂ ಕೂಡ ಹೋಗಿ ಕೂಡುದು ಅನ್ನುವಂಥದ್ದು ಅವರ ಒತ್ತಾಯ. ಆದಷ್ಟು ಬೇಗ ಕೇಂದ್ರ ಸರ್ಕಾರ ತನ್ನ ನಿರ್ಧಾರವನ್ನು ಪ್ರಕಟಿಸಬೇಕು. ಅದ್ರ ಜೊತೆಗೆ ರಾಜ್ಯಪಾಲರು ಏನು ಜೂನ್ 2ನೇ ತಾರೀಕಿನಿಂದ ನಮಗೆ ಅಧಿವೇಶನ ನಡೆಸ್ಕೊಳ್ಳಿ ಅನ್ನುವಂಥ ನಡೆಸಲಿಕ್ಕೆ ಅವಕಾಶವನ್ನು ಕೊಡಿ ಅಂತ ಒಂದು ಮನವಿಯನ್ನು ಕೊಟ್ಟಿದ್ದೀವಿ. ಅದಕ್ಕೆ ಒಪ್ಪಿಗೆಯನ್ನು ಕೊಡಬೇಕು ಅನ್ನುವಂಥ ಒಂದು ಆಗ್ರಹವನ್ನು ಕೂಡ ಇವರು ಮಾಡಿದ್ದಾರೆ. ಅದೇ ಹಿನ್ನೆಲೆಯಲ್ಲಿ ಈ ಒಂದು ಜನಾಂದೋಲನವನ್ನು ಕೂಡ ರೂಪಿಸಿದ್ದಾರೆ. ಬಹುಶಃ 25ನೇ ತಾರೀಕಿನ ಆ ಒಂದು ಡೆಡ್ ಲೈನ್ ಒಳಗೆ ಕೇಂದ್ರ ಸರ್ಕಾರ ಹಾಗೂ ರಾಜ್ಯಪಾಲರು ಯಾವುದೇ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳದೆ ಹೋದ್ರೆ ನಾವು ಈ ಹೋರಾಟವನ್ನು ರಾಜ್ಯಾದ್ಯಂತ ವ್ಯಾಪಕವಾಗಿ ಮಾಡ್ತೇವೆ. ಹಾಗೆ ಎಲ್ಲ ಸಚಿವರು ಕೂಡ ಬೀದಿಗಿಳಿತೀವಿ ಅನ್ನುವಂತಹ ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ವಿಜಯ, ಧನ್ಯವಾದ ವೀರೇಂದ್ರ ನಿಮ್ಮೆಲ್ಲ ಮಾಹಿತಿಗಾಗಿ.